ಹೈಟೆಕ್ ಬಸ್ ನಿಲ್ದಾಣ ಸಂಪೂರ್ಣವಾಗಿ ಸಿದ್ಧವಾಗಿದ್ದರೂ ಉದ್ಘಾಟನೆಯಾಗದ ಕಾರಣ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಜನರು ಬಸ್ಗಳಿಗಾಗಿ ಪರದಾಡುತ್ತಿರುವುದನ್ನು ಕಂಡು ಸಾರ್ವಜನಿಕರೆಲ್ಲರೂ ಸೇರಿ ಒತ್ತಾಯಿಸಿ ಬಸ್ ನಿಲ್ದಾಣದಿಂದ ಬಸ್ ಸಂಚರಿಸುವಂತೆ ಮಾಡಿದ ಘಟನೆ ಹುಕ್ಕೇರಿ ಪಟ್ಟಣದಲ್ಲಿ ನಡೆದಿದೆ. ಹುಕ್ಕೇರಿ ಹೊಸ ಬಸ್ ನಿಲ್ದಾಣದ ಕಟ್ಟಡ ಕಾಮಗಾರಿಯು ಸಂಪೂರ್ಣ ಮುಕ್ತಾಯಗೊಂಡಿದೆ. ಆದರೆ ಕಳೆದ 6 ತಿಂಗಳಿನಿಂದಲೂ ಲೋಕಾರ್ಪಣೆಯಾಗದೆ ಉಳಿದಿರುವ ಈ ಬಸ್ ನಿಲ್ದಾಣವು ಹುಕ್ಕೇರಿ ಹೊರವಲಯದ ಬೈಪಾಸ್ ರಸ್ತೆಯಲ್ಲಿ ತಾತ್ಪೂರ್ತಿಕ ನಿಲ್ದಾಣ ಮಾಡಿದೆ. ಬಸ್ ನಿಲ್ದಾಣಕ್ಕೆ ಬರದೆ ಹೊರವಲಯದಿಂದಲೇ ಸಂಚರಿಸುವ ಬಸ್ಗಳಿಂದ ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗಿದೆ ಎಂದು ಹುಕ್ಕೇರಿ ಸಾರ್ವಜನಿಕರೆಲ್ಲರೂ ಕೂಡಿ ಹೊರಗುಳಿದ ಬಸ್ಗಳನ್ನು ನಿಲ್ದಾಣದಲ್ಲಿ ಒಂದುಗೂಡಿಸಿ ಬಸ್ ನಿಲ್ದಾಣದಿಂದಲೇ ಬಸ್ಗಳು ಸಂಚರಿಸಬೇಕು ಎಂದು ಸಾರ್ವಜನಿಕರು ಪಟ್ಟು ಹಿಡಿದ ಘಟನೆ ಹುಕ್ಕೇರಿಯಲ್ಲಿ ನಡೆದಿದೆ. ಕಳೆದ 4 ತಿಂಗಳಿನಿಂದ ನಿಲ್ದಾಣದಲ್ಲಿ ನಿಲ್ಲದ ಬಸ್ಗಳಿಂದಾಗಿ ಈ ನಿಲ್ದಾಣವು ಅಹಿತಕರ ಮಾರಕ ಚಟುವಟಿಕೆಗಳಿಂದ ಕೂಡಿದೆ. ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದರ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಲಾಗಿದೆ. ಆದರೆ ಸಂಬಂಧಪಟ್ಟವರು ಮೇಲಿನ ಅಧಿಕಾರಿಗಳಿಗೆ ಇದರ ಬಗ್ಗೆ ಚರ್ಚಿಸಿದ್ದೇವೆ ಎಂದು ಉಡಾಫೆ ಉತ್ತರ ನೀಡುತ್ತಿದ್ದಾರೆ. ದೂರದ ಊರುಗಳಿಂದ ಮತ್ತು ಹಳ್ಳಿಗಳಲ್ಲಿ ಸಂಚರಿಸುವ ಪ್ರವಾಸಿಗರು ಮತ್ತು ಸಾರ್ವಜನಿಕರು ಸರ್ಕಾರಿ ಬಸ್ಗಳಿಂದ ವಂಚಿತರಾಗಿದ್ದಾರೆ. ಇದನ್ನು ಮನಗಂಡರು ಕ್ಯಾರೆ ಎನ್ನದ ಅಧಿಕಾರಿಗಳು ಮತ್ತು ಸರ್ಕಾರ ಇತ್ತ ಕಡೆಗೆ ಗಮನ ಹರಿಸುತ್ತಿಲ್ಲ. ಇದನ್ನೆಲ್ಲ ನೋಡಿ ಬೇಸತ್ತ ಸಾರ್ವಜನಿಕರು ಇಂದು ಬಸ್ಗಳನ್ನು ಬಸ್ ನಿಲ್ದಾಣದಿಂದಲೇ ಸಂಚರಿಸುವಂತೆ ಒತ್ತಾಯಿಸಿದ್ದಾರೆ. ಸಾರ್ವಜನಿಕರು ಪ್ರಾರಂಭಿಸಿದ ಬಸ್ ಸಂಚಾರ ಇಂದಿನಿಂದಲೇ ಪ್ರಾರಂಭವಾಗಬೇಕು. ಒಂದು ವೇಳೆ ಜನಪ್ರತಿನಿಧಿಗಳ ಒತ್ತಾಯದಿಂದ ಬಸ್ ನಿಲುಗಡೆ ವಿಳಂಬವಾದಲ್ಲಿ ಹೋರಾಟದ ಹಾದಿ ಹಿಡಿಯಬೇಕಾದೀತು ಎಂದು ಸಾರ್ವಜನಿಕರು ಎಚ್ಚರಿಸಿದ್ದಾರೆ. ಪೂರ್ಣ ಆಗೈತಿ, ಆದ್ರೆ ಇದು ಅಧಿಕೃತ ಓಪನಿಂಗ್ ಫಲಗೆ ಎಲ್ಲರೂ ತಡೆದರು. ಅದಕ್ಕೆ ಸಾರ್ವಜನಿಕರು ಭಯಂಕರ ತೊಂದರೆ ಆಗತೈತಿ. ಇದನ್ನ ಅಧಿಕೃತವಾಗಿ ಯಾವಾಗ ಬೇಕಾದಾಗ ಓಪನಿಂಗ್ ಮಾಡ್ತೀರಿ, ನಮ್ದೇನು ತಕ್ಕರೇ ಇರಲ್ಲ. ಆದ್ರೆ ಜನರಿಗೆ ಈಗ ಅನುಕೂಲ ಆಗೋ ಸಲುವಾಗಿ ಪ್ರೈವೇಟ್ ಗಾಡಿಗಳೆಲ್ಲ ಇಲ್ಲಿ ಒಳಗೆ ನಿಲ್ಲತ್ತವು. ಅದಕ್ಕಿಂತಲೂ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟು ನೀವು ಅಧಿಕೃತವಾಗಿ ಸರ್ಕಾರಿ ಕಾರ್ಯಕ್ರಮ ಯಾವಾಗ ಬೇಕಾದಾಗ ಮಾಡಿರಿ, ಇಲ್ಲ ಜನರಿಗೆ ಅನುಕೂಲ ಮಾಡಿಕೊಡ್ರಿ ಅಂತೇಳಿ ನಮ್ದು ವಿನಂತಿ ಐತಿ. ಆ ಮೇರೆಗೆ ಜನರನ್ನು ನಾವು ಮತ್ತು ಎಲ್ಲರಿಗೂ ಜನ ಸೇರಿ ಮತ್ತು ಎಲ್ಲ ಸಾರ್ವಜನಿಕರು ಕೂತ್ಕೊಂಡು ಬಸ್ ಅವ್ರಿಗೆ ಒಳಗೆ ಬರೋಕೆ ವಿನಂತಿ ಮಾಡಿದ್ರು. ಅದ್ರ ಪ್ರಕಾರ ಸಾರ್ವಜನಿಕ ಅನುಕೂಲ ಮಾಡೋದಕ್ಕೆ ನಮ್ದು ಉದ್ದೇಶ ಐತೆ ಅಂತೇಳಿ ಅವರು ಒಪ್ಪಿದ್ದಾರೆ. ಇಲ್ಲ ಇಲ್ಲ, ಅವ್ರಿಗೆ ವಿನಂತಿ ಮಾಡಿದ್ವು, ಅವರು ಜನರಿಗೆ ಅನುಕೂಲ ಆಗ್ತಿದ್ರೆ ನಮ್ದು ಉದ್ದೇಶ ಐತೆ ಅಂತ ಹೇಳಿದ್ರು ಅಷ್ಟೇ. ಯಾಕೆ ಲೇಟ್ ಆಯ್ತು ಅದು ಉದ್ದೇಶ? ಅಲ್ಲ, ಅದೇನು ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಆಡಳಿತ ಯಂತ್ರದ ಏನು ಕಾರ್ಯಕ್ರಮ ಯಾವಾಗೈತಿ ಅದು ನಮ್ಗೆ ಗೊತ್ತಿಲ್ಲ. ಆದರೆ ಜನರಿಗೆ ತಯಾರಿರೋದ್ರಿಂದ ಇಲ್ಲಿ ಪ್ರೈವೇಟ್ದಾಗ ಎಲ್ಲ ಗಾಡಿಗಳು ನಿಲ್ಲತ್ತಾವೆ, ಖಾಸಗಿ ನಿಲ್ಲತ್ತಾವು. ನಿಮ್ಗೇನು ಅಡಚಣೆ ಆಗೈತಿ? ರಸ್ತೆ ಮೇಲೆ ನಿಲ್ಲಿ ನಿಲ್ಲರಿ. ಇವತ್ತು ವತಿಯಿಂದ ಈ ಬಸ್ ಸ್ಟ್ಯಾಂಡ್ ಓಪನಿಂಗ್ ಅಂದರೆ ಏನಪ್ಪ, ಸಾಂಕೇತಿಕವಾಗಿ ಓಪನಿಂಗ್ ಮಾಡಕ್ತಿದ್ದೇವೆ ನಾವು. ಯಾಕಂದ್ರೆ ಜನರಿಗೆ ತ್ರಾಸ ಆಗತ್ತೆ ಅಂತ. ಯಾಕಂತಂದ್ರೆ ಈ ಕಂಟ್ರೋಲರ್ ಅದನ್ನು ಒಪ್ಪದಾಗಿದ್ರೆ ಇಲ್ಲಿ ಬರಕ್ಕೆ, ಆದ್ರೆ ನಾವು ನಾಗರಿಕರೆಲ್ಲ ಒತ್ತಾಯ ಮಾಡ್ಕೊಂಡು ಅವ್ರನ್ನ ಎತ್ಕೊಂಡು ಇಟ್ಕೊಂಡು ಬಂದಿದ್ದೆವು. ಅದಕ್ಕೆ ಡಿಪೋ ಮ್ಯಾನೇಜರ್ ಆಗಲಿ DC ಅವರಾಗಲಿ ಅರ್ಥ ಮಾಡ್ಕೊಂಡು ಜನರಿಗೆ ಆಗ್ತಕ್ಕಂಥ ಒಂದು ತೊಂದರೆಯನ್ನು ತಪ್ಪಿಸುವ ಸಲುವಾಗಿ ನಾವೆಲ್ಲ ನಾಗರಿಕರು ಮುಂದಾಗಿದ್ದೆವು. ಎಲ್ಲರೂ ಕೂಡ್ಕೊಂಡು ಇವತ್ತು ಬಸ್ಗಳನ್ನು ಒಳಗೆ ಹಾಕಿದೆವು. ಅಧಿಕೃತವಾಗಿ ಸರ್ಕಾರದಿಂದ ಯಾವಾಗ ಉದ್ಘಾಟನೆ ಆಗ್ತಿತ್ತಾಗಲಿ ಅದ್ರ ಬದಲು ನಮಗೆ ಸಂಪೂರ್ಣ ಸಹಕಾರ ಐತಿ. ಆದ್ರೆ ಸಾಂಕೇತಿಕವಾಗಿ ಜನರಿಗೆ ತೊಂದರೆ ಆಗಬಾರ್ದಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಇವತ್ತಿನ ದಿವಸ ನಾವೆಲ್ಲರೂ ಕೂಡ್ಕೊಂಡು ಈ ನಮ್ಮ ವಿದ್ಯಾರ್ಥಿಗಳಾಗಿರ್ಬೋದು, ನಮ್ಮ ರೈತ, ನಮ್ಮ ನಾಗರಿಕರಾಗಿರ್ಬೋದು, ಎಲ್ಲ ಜನ ಕೂತ್ಕೊಂಡು ಇವತ್ತಿನ ದಿವಸ ನಾವು ಬಸ್ಸನ್ನು ಅಥವಾ ಕಂಟ್ರೋಲರ್ನ ಒಳಗೆ ಕರ್ಕೊಂಡು ಬಂದಿದ್ದೆವು. ಇದು ಇನ್ನು ಮುಂದೆ ಯಥಾಸ್ಥಿತಿ ಚಾಲು ಇರಬೇಕು. ಉದ್ಘಾಟನೆ ಯಾವಾಗಾದ್ರೂ ನಮ್ಮ ಸಂಪೂರ್ಣ ಸಹಕಾರ ಇದೆ. ಸಾರ್ವಜನಿಕರಿಗೆ ತೊಂದರೆ ಮಾಡೋ ಉದ್ದೇಶ ಇದ್ರೆ ಅದನ್ನ ಕಾರ್ಯಕ್ರಮ ತಗೋರಿ. ನಿಮ್ಗೆ ಸಹಕಾರ ಮಾಡೋದಿತ್ತಂದ್ರೆ ಸರ್ ಒಳಗೆ ಇಲ್ಲಿ ನಡೆಸ್ರಿ, ನಿಮ್ ಕಾರ್ಯಕ್ರಮ ಎಲ್ಲದಕ್ಕೂ ನಮ್ ಸಹಕಾರ. ಬಟ್ ನಾಳಿಂದ ಅಥವಾ ಇವತ್ತು ಚಲೋನಾರಿ ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ತಿಳಿಸೋದೇನಂದ್ರೆ, ಸುಮಾರು ಇದು 3-4 ತಿಂಗಳಾಯ್ತು ಬಸ್ ಸ್ಟ್ಯಾಂಡ್ ಲೋಕಾರ್ಪಣೆ ಮಾಡಬೇಕಾಗಿತ್ತು, ಮಾಡಿಲ್ಲ. ಇವತ್ತೊಂದು ಕೆಟ್ಟ ಮಳೆಯಲ್ಲಿ ಅಲ್ಲಿ ಹೆಣ್ಮಕ್ಳಿಗೆ ಅದು ಏನಾದರೂ ಅವರ ಎಮರ್ಜೆನ್ಸಿ ಕಾಲ್ಸ್ ಬಂದ್ರೆ ಬಹಿರ್ದೇಶಕ್ಕೆ ಹೋದಾದ್ರೆ ಅಲ್ಲಿ ಯಾವುದೂ ಸ್ಥಳ ಇದ್ದಿರಲಿಲ್ಲ, ಮಳೆ ಬಂದರೆ ನಿಲ್ಕೊಳ್ಳಿಕ್ಕೆ ಆಶ್ರಯ ಶೆಡ್ ಇದ್ದಿರಲಿಲ್ಲ. ಅಂಥ ಪರಿಸ್ಥಿತಿಯಾಗಿ ಒಬ್ಬರು ಸಹಿತ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಇದೊಂದು ಸುಸಜ್ಜಿತ ಬಸ್ ಸ್ಟ್ಯಾಂಡ್ ಇದ್ದು ನಾವು ಮಾಡಲಿಲ್ಲ ಅಂತೇಳಿ ಅವ್ರು ಪಶ್ಚಾತ್ತಾಪಟ್ಟು ಅಂದೇ ಮಾಡಬೇಕಾಗಿತ್ತು. ಬರೀ ಯಾರೇ ಮಂತ್ರಿ ಬರಲಿ ಅದು ಬರಲಿ ಅಂತಂದ್ರೆ ಏನು ಅವಶ್ಯ ಇಲ್ಲ. ಭಾಳಷ್ಟು ತಾವು ಬ್ರಿಡ್ಜ್ಗಳು ಕಟ್ಟಡಗಳು ನೋಡಿದಾರಲ್ಲ, ಅಲ್ಲಿ ಕೆಲಸ ಪ್ರಾರಂಭ ಮಾಡಿದ ಬಳಿಕ ಲೋಕಾರ್ಪಣೆ ಮಾಡಿದ್ದಾರೆ. ಅವತ್ತ ಇವತ್ತಿಂದ ಕೆಲಸ ಶುರು ಮಾಡಲಿ. ಈ ಬಸ್ ಸ್ಟ್ಯಾಂಡ್ ಇವತ್ತು ಅನೈತಿಕ ಚಟುವಟಿಕೆ ಆಗರಾಗೈತಿ. ತಾವು ಸ್ವಲ್ಪ ಕುತ್ಕೊಂಡು ನೋಡ್ರಲ್ಲಿ, ಏನು ಬಿದ್ದದ್ದು ಗುಟ್ಕ ಏನು ತಿಂದು ಉಳಿದಾರು ದೇವರಬಲ್ಲ. ನೀವು ಒಂದು ತಿಂಗಳು ಸ್ವಚ್ಛ ಮಾಡಿರೋ ಅದು ಸ್ವಚ್ಛ ಆಗೋದಿಲ್ಲ. ಅಲ್ಲಿ ಕಂಟ್ರೋಲರ್ ಸಹಿತ ಅಲ್ಲಿ ಕುಡ್ರಿಗೆ ಬಳಿ ಬಂದರೆ ಜಾಗ ಇದ್ದಿರಲಿಲ್ಲ. ಪ್ರತಿಯೊಬ್ಬ ಸಿಬ್ಬಂದಿಗಾಗಲಿ ವಿದ್ಯಾರ್ಥಿಗಳಾಗಲಿ ವಿಶೇಷವಾಗಿ ಸಹೋದರಿಯರು ತಾಯಿಯಂದ್ರೆ ಪಟ್ಟಂಥ ಕಷ್ಟ ಇವತ್ತು ನಿಮ್ಮ ಶಾಪ ಬಹುತೇಕ ಯಾರು ಲೇಟ್ ಮಾಡಿದ್ದೀರಿ ಅವ್ರಿಗೆ ಬಿಡಲಿಕ್ಕೆಲ್ಲ. ಅದಕ್ಕೆ ಇವತ್ತಿಂದ ನಾಗರಿಕರನ್ನೇ ಪ್ರಾರಂಭ ಮಾಡಿದರು. ನೀವು ಯಾವಾಗ ಲೋಕಾರ್ಪಣೆ ಮಾಡ್ತೀರಿ ಅದಕ್ಕೆ ನಮ್ಗೆ ಸಹಕಾರ ಐತಿ.
ಇಷ್ಟೊಂದು ಹೇಳಿ ನಾಳೆಯಿಂದ ಎಲ್ಲ ಬಸ್ಗಳು ಅದ ಇವತ್ತಿಂದನ ಇಲ್ಲಿ ಬರಬೇಕು. ಅಲ್ಲಿ ಯಾರು ಹೊಂಟು ಅಂದ್ರೆ ಮತ್ತೆ ಅದರ ಪರಿಸ್ಥಿತಿ ಅವರ ಆಕ್ರೋಶವನ್ನು ಎದುರಿಸಬೇಕಾಗೈತಿ. ಇಂದು ಹುಕ್ಕೇರಿ ಬಸ್ ನಿಲ್ದಾಣದಲ್ಲಿ ಬಹುದಿನಗಳ ನಂತರ ಬಸ್ ನಿಲುಗಡೆಯಾಗುತ್ತಿರುವುದನ್ನು ಕಂಡು ಪ್ರವಾಸಿಗರೊಬ್ಬರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಸರ್, ಯಾವರಿಂದ ಬಂದಿರಿ? ಗುಡಸಿಂದ ಬಂದಿವ್ರಿ. ಇನ್ಗಸ್ ಏನಾಯ್ತ್ರಿ, ಬಸ್ ಎಲ್ಲ ಹೊರಗೆ ಹೋಗ್ತಿದ್ವು, ಅಲ್ಲಿ ಸರ್ಕಲ್ಗಾದ್ದು ಬೈಪಾಸ್ಗಾದ್ದು ಅಲ್ಲಿ ಹೋಗ್ತಿದ್ದು ಭಾಳ ತೊಂದರೆ ಆಗಿತ್ತು ನಮಗೆಲ್ಲ. ನಮಗಷ್ಟೆಲ್ಲ ವಯಸ್ಸಾದವ್ರಿಗೆ ಹೆಣ್ಮಗಳಿಗೆ ಸಿಗಾಬಿಟ್ಟು ತೊಂದರೆ ಆಗಿತ್ತು. ಈಗ ಏನು ಹುಕ್ಕೇರಿ ಹಿರಿಯರೆಲ್ಲ ಕೂಡಿ, ಇಲ್ಲಿ ನಾಗರಿಕರೆಲ್ಲ ಕೂಡಿ, ಸಂಘ ಸಂಘಟನೆ ಕೂಡಿ ಎಲ್ಲ ಬಸ್ಗಳು ಬಸ್ ಸ್ಟ್ಯಾಂಡ್ ತರಿಸ್ಯಾರ. ಈಗ ಇದು ಭಾಳ ನಮ್ಗೆ ಖುಷಿ ತರುವಂಥ ವಿಷಯ, ಎಲ್ಲರಿಗೂ ಒಂದು ಸ್ವಲ್ಪ ಖುಷಿ ಆಗೈತೆ. ಯಾಕಂದರೆ ಕ್ರಿಗಾಸ್ದಾಗ ಅಲ್ಲಿ ಇಲ್ಲಿ ಓಡಾಡ್ಬಿಟ್ಟು ಓಡಾಡ್ಬಿಟ್ಟು ಈಗ ಇಲ್ಲಿ ಬಸ್ ಸ್ಟ್ಯಾಂಡ್ದಾಗ ಬಸ್ ಬರಾಕತ್ತಿ, ಬಸ್ ಎಲ್ಲರಿಗೂ ಅನುಕೂಲ ಆಗೈತಿ. ಚಲೋ ಕೆಲಸ ಮಾಡ್ಯಾರ, ಉದ್ಘಾಟನೆ ಯಾವಾಗ ಮಾಡುವರವ್ರ, ಬಟ್ ಬಸ್ ಈಗ ಬಂದಿದ್ದ ಎಲ್ಲರೂ ಖುಷಿ ಇದ್ರ ಮೇಲೆ. ಹೆಸರು ಹೇಳಿ ನಿಮ್ದು? ಶಿವಮಾಲ್ಕರ್ ಅಂತ ಹೇಳಿ. ಒಟ್ಟಿನಲ್ಲಿ ಹುಕ್ಕೇರಿ ಹೈಟೆಕ್ ಬಸ್ ನಿಲ್ದಾಣ ಸಿದ್ಧವಾಗಿ ನಿಂತಿದ್ದರು. ಉದ್ಘಾಟನೆ ಮಾಡದ ಸೋಂಬೇರಿ ಅಧಿಕಾರಿಗಳಿಗೆ ಬೇಸತ್ತು ಸಾರ್ವಜನಿಕರೇ ಬಸ್ ನಿಲ್ದಾಣದಿಂದ ಬಸ್ ಸಂಚರಿಸುವಂತೆ ಮಾಡಿದ್ದಾರೆ. ಇದರಿಂದ ಹುಕ್ಕೇರಿ ಸಾರ್ವಜನಿಕರು ನಿಟ್ಟುಸಿರು ಬಿಡುವಂತಾಗಿದೆ.